ಹೊಸಕೋಟೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಎಂವಿಜೆ ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ 1200 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ಕೊರೋನಾ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ಉದ್ಘಾಟಿಸಿದರು. ಹೊಸಕೋಟೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 1200 ಮಂದಿ ವಿದ್ಯಾರ್ಥಿಗಳು ಇದ್ದು ಎಂವಿಜೆ ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದಲ್ಲಿ ಉಚಿತ ಕೊರೋನಾ ಲಸಿಕೆ ವಿತರಣೆ ಕಾರ್ಯಕ್ಕೆ ಇಂದು ಚಾಲನೆ ನೀಡಿದ್ದೇವೆ. ವಿದ್ಯಾರ್ಥಿಗಳನ್ನು ಕೊರೋನಾ ಮೂರನೇ ಅಲೆಯಿಂದ ರಕ್ಷಿಸುವ ನಿಟ್ಟಿನಲ್ಲಿ ಈ ಉಚಿತ ಲಸಿಕೆ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಲಸಿಕೆ ಸಂಪೂರ್ಣ ವೆಚ್ಚವನ್ನು ಎಂಟಿಬಿ ಚಾರಿಟಬಲ್ ಟ್ರಸ್ಟ್ ಭರಿಸಲಿದ್ದು, ಹೊಸಕೋಟೆ ಹಾಗೂ ಸೂಲಿಬೆಲೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಲಸಿಕೆ ವಿತರಣೆ ಮಾಡಲಾಗುವುದು. ಕೇಂದ್ರ ಸರ್ಕಾರ ಕಳೆದ 2 ತಿಂಗಳಿನಿಂದ ಸತತವಾಗಿ ಲಾಕ್ಡೌನ್ ಎದುರಿಸುತ್ತಿರುವ 80 ಲಕ್ಷ ಕುಟುಂಬಗಳಿಗೆ ಆಹಾರ ಧಾನ್ಯ ನೀಡಿ ಅವರ ನೆರವಿಗೆ ಧಾವಿಸಿದೆ. ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದ ಕೊರೋನಾ ಸೋಂಕಿತರ ಖರ್ಚು ವೆಚ್ಚವನ್ನು ಸರ್ಕಾರಗಳೇ ಭರಿಸಿದ್ದು, ಅದರ ಜೊತೆಗೆ ಕೊರೋನಾವನ್ನು ನಿವಾರಿಸಲು ಇರುವ ಒಂದೇ ಮಾರ್ಗವಾದ ಲಸಿಕೆಯನ್ನು ಸಹ ಕೇಂದ್ರ ಸರ್ಕಾರವೇ ಇಡೀ ದೇಶಕ್ಕೆ ಉಚಿತವಾಗಿ ನೀಡುತ್ತಿದೆ. ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿ 40,000 ದಿನಸಿ ಕಿಟ್ಗಳನ್ನು ವಿತರಿಸಿದ್ದು, ಸರ್ಕಾರಿ ಆಸ್ಪತ್ರೆಗಳಿಗೆ 4,000 ಔಷಧಿ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದು ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದರು. 2 ದಿನಗಳಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ನಾವು ಎಂವಿಜಿ ಮೆಡಿಕಲ್ ಕಾಲೇಜು ವೈದ್ಯಾಧಿಕಾರಿಗಳಿಗೆ ಹೇಳಿದ್ದೇವೆ. ಪ್ರಮೋದವ್ರಿಗೆ ಈ ಕಾಲೇಜಿನಲ್ಲಿ ಸುಮಾರು 1,300 ಜನ ಸ್ಟೂಡೆಂಟ್ ಇದ್ದಾರೆ, ಮತ್ತು ಸೂಲ್ಬೆಲೆ ಕಾಲೇಜಿನಲ್ಲಿ 225 ಸ್ಟೂಡೆಂಟ್ ಇದ್ದಾರೆ. ಮೊದಲು ಸ್ಟೂಡೆಂಟ್ಗಳಾಗಬೇಕು, ತದನಂತರ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಈಗಾಗಲೇ ಕನಕ ಭವನದಲ್ಲಿ 2 ದಿವಸಗಳಿಂದ ಈಗಾಗಲೇ ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಇನ್ನೂ ಕೂಡ ಯುವಕರಿಗೆ ನಾವು ನಾಳೆಯಿಂದ ಪ್ರಾರಂಭ ಮಾಡಿ ಸುಮಾರು 5,000 ಜನ ಯುವಕರಿಗೆ ಈ ಪ್ರಥಮ ಹಂತದಲ್ಲಿ ವ್ಯಾಕ್ಸಿನ್ ಹಾಕ್ಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಎಷ್ಟು ವ್ಯಾಕ್ಸಿನ್ ಖರೀದಿ ಮಾಡಿರುತ್ತೆ? ಅದು ಒಂದು ವ್ಯಾಕ್ಸಿನ್ ಬಂದು ನಮಗೆ ಕಾಲೇಜ್ನವರು 800 ರೂಪಾಯಿ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಒಬ್ಬರಿಗೆ ಒಂದು ವ್ಯಾಕ್ಸಿನ್ ಆಗಕ್ಕೆ 800 ರೂಪಾಯಿ ಅಂತ. ಈಗ 5,000 ಖರೀದಿ ಮಾಡಿದ್ದೀವಿ. ಇದು 5,000 ಖರ್ಚಾದ್ಮೇಲೆ ಈಗ ಸರ್ಕಾರ ಕೂಡ ಇವತ್ತಿಂದ ಹೆಚ್ಚಾಗಿ ನಮಗೆ ಕೊಟ್ಟಿದ್ದಾರೆ ವ್ಯಾಕ್ಸಿನ್. 18+ನವ್ರಿಗೆ ಇವತ್ತಿಂದ 5,000 ಮೇಲ್ಪಟ್ಟು ಕೊಡಬೇಕು ಅಂತೇಳಿ ಡಿ ಎಚ್ ಓಗೆ ಹೇಳಿದ್ದೀವಿ. ಅವರು ಕೊಡ್ತಾ ಇದ್ದಾರೆ. ನಾವು ಎರಡು ಕಡೆಯಿಂದ ಕೂಡ ಇವ್ರಿಗೆ ಭಾಳಷ್ಟು ಬೇಗನೆ ಈ ಲಸಿಕೆ ಹಾಕುವಂಥ ಕಾರ್ಯಕ್ರಮನ ಮುಕ್ತಾಯ ಆಗಬೇಕು. ಯಾಕೆಂದರೆ ಈಗ 3ನೇ ಅಲೆ ಅಂತೇಳಿ ಪ್ರಾರಂಭ ಆಗಿದೆ. ಅದರಿಂದ ನಮಗೂ ಕೂಡ ಎಲ್ರಿಗೂ ಭಾಳ ಭಯ ಬಂದುಬಿಟ್ಟಿದೆ ಈ 3ನೇ ಅಲೆ ಅಂದಮೇಲೆ. ಅದರಿಂದ ಜನರು ಆ ಭಯ ಭೀತಿಯಿಂದ ಜನರು ದೂರ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಭಾಳ ವೇಗವಾಗಿ ಈ ಲಸಿಕೆ ಕೊಡುವಂಥ ಕಾರ್ಯಕ್ರಮನ ಮಾಡ್ತಾಯಿದ್ದೇವೆ. ಅಂತ ಎಂಟಿಬಿ ನಾಗರಾಜ್ ಸರ್ ಅವರು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಒಟ್ಟು 1,200 ಜನ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳು 1,069 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಸಹ ಈ ದಿವಸ ಆಹ್ವಾನಿಸಿ ಅವರ ಸ್ವಂತ ಖರ್ಚಿನಿಂದ ಮಾನ್ಯ ಸಚಿವರು ಎಲ್ಲರಿಗೂ ಲಸಿಕೆ ಕೊಡುವಂಥ ಮಹತ್ವವಾದಂಥ ಕಾರ್ಯಕ್ರಮ ಈ ದಿವಸ ನಮ್ಮ ಕಾಲೇಜು ಹಮ್ಮಿಕೊಳ್ಳಲಾಗಿದೆ. ಮತ್ತು ಯುವಕರ ಅವರ ಶ್ರೇಯೋಭಿವೃದ್ಧಿ ಮತ್ತು ಅವರ ಶೈಕ್ಷಣಿಕ ಪ್ರಗತಿಗೆ ಯಾವಾಗಲೂ ಸಹ ಮಾನ್ಯ ಸಚಿವರು ನಮಗೆ ಸಹಕಾರ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಅವರ ಆಶಯದಂತೆ ಅವರ ನಿರ್ದೇಶನದಿಂದ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಒಟ್ಟಿಗೆ ನಮ್ಮ ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾದರಿಯಾಗಿ ಬೇರೆ ಎಲ್ಲ ತಾಲೂಕುಗಳಿಗಿಂತ ಮಾದರಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ಸಹ ವಿದ್ಯಾರ್ಥಿಗಳು ನೀಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹಾಗಾಗಿ ಇದರ ಜೊತೆಗೆ ಸರ್ಕಾರದಿಂದ ಲ್ಯಾಪ್ಟಾಪ್ಸು ಬಂದಿದೆ, ಅದನ್ನು ಸಹ ನಾವು ನಾಳಿನ ಕಾರ್ಯಕ್ರಮದಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೀರಿ. ಒಟ್ಟಿಗೆ ಗುಣಮಟ್ಟದ ಶಿಕ್ಷಣ ನೀಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕಾರ್ಯನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿ ಎಂವಿಜೆ ಆಸ್ಪತ್ರೆಯ ಮುಖ್ಯ ವ್ಯವಸ್ಥಾಪಕ ಡಾಕ್ಟರ್ ಪ್ರಮೋದ್, ಕಾಲೇಜಿನ ಪ್ರಾಂಶುಪಾಲರಾದ ಮುನಿನಾರಾಯಣಪ್ಪ, ನಗರಸಭಾಧ್ಯಕ್ಷ ಅರುಣ್ಕುಮಾರ್, ಟೌನ್ ಬ್ಯಾಂಕ್ ಉಪಾಧ್ಯಕ್ಷ ಬಾಲಚಂದ್ರನ್, ನಗರಸಭಾ ಸದಸ್ಯರುಗಳಾದ ಗ್ಯಾಸ್ ದೇವರಾಜ್, ನಿತಿನ್ ಶ್ರೀನಿವಾಸ್, ಬಿರಿಯಾನಿ ಆನಂದ್, ಸೋಮಶೇಖರ್, ಗುಲ್ಜಾರ್ ಹಾಗೂ ಮುಖಂಡರಾದ ರಘುವೀರ್, ಶೌರತ್ ಇತರರು ಭಾಗವಹಿಸಿದ್ದರು.